ಬೆಳ್ಳಂ ಬೆಳಗ್ಗೆ ಭ್ರಷ್ಟಾಧಿಕಾರಿಗಳ ಭೇಟೆಗಿಳಿದಿರುವಂತದ್ದು ಲೋಕಾಯುಕ್ತ. ಲೋಕಾಯುಕ್ತದಿಂದ ಈಗ ದಾಳಿ ಆಗಿದೆ. ರಾಜ್ಯದ ಹಲವೆಡೆ ಏಕಕಾಲಕ್ಕೆ ಲೋಕಾಯುಕ್ತದಿಂದ ದಾಳಿ ನಡೆದಿರುವಂಥದ್ದು. ದಾವಣಗೆರೆ, ಚಿತ್ರದುರ್ಗ ಸೇರಿ 18 ಕಡೆ ಅಧಿಕಾರಿಗಳ ರೇಡ್ ಆಗಿದೆ. ಬೆಳ್ಳಂ ಬೆಳಗ್ಗೆ ನಿದ್ದೆಯಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಬೇಟೆಯಾಡಿರುವಂಥದ್ದು. ಆದಾಯ ಕುಮೇರಿ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಬಿಬಿಎಂಪಿ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿದ್ದೆಯಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಈಗ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆಸಿರುವಂಥದ್ದು. ಬಹುತೇಕ 18 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇವತ್ತು ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಭೇಟೆಗಿಳಿದಿರುವಂಥದ್ದು ಲೋಕ. ಆದಾಯ ಮೀರಿ ಆಸ್ತಿ ಗಳಿಕೆ ಇರುವ ಹಿನ್ನೆಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಅವರ ಕಚೇರಿ ಆಗಿರಬಹುದು, ಅವರ ಮನೆಗಳ ಮೇಲೆ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆಸಿದೆ. ಭ್ರಷ್ಟ ಅಧಿಕಾರಿಗಳ ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳೇ ನೀಡ್ತಾರಲ್ಲ, ಆದಾಯ ಮೀರಿ ಹೆಚ್ಚಿ ಗಳಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ಭ್ರಷ್ಟ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ನಿದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೆ ಶಾಕಿಂಗ್ ನ್ಯೂಸ್ ಇದು. ಬೆಳಂ ಬೆಳಗ್ಗೆ ನಿದ್ದೆಯಲ್ಲಿರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ರಾಜ್ಯದ ಹಲವೆಡೆ ಏಕಕಾಲಕ್ಕೆ ಒಟ್ಟು 18 ಕಡೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದಾವಣಗೆರೆ, ಚಿತ್ರದುರ್ಗ ಸೇರಿ ಒಟ್ಟು 18 ಕಡೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿರುವಂಥ ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನಿದ್ದೆಯಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಎಬ್ಬಿಸಿದ್ದಾರೆ. ಸೊ ಎಲ್ಲೆಲ್ಲಿ ದಾಳಿ ಆಗಿದೆ, ಒಟ್ಟು ಎಷ್ಟು ಕಡೆ ದಾಳಿ ಆಗಿದೆ? ಎಸ್ ಹೇಮಕುಮಾರ್, ರಾಜ್ಯದ 18 ಕಡೆ ಒಟ್ಟು ಏಕಕಾಲಕ್ಕೆ ಲೋಕಾಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಅಂದ್ರೆ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಬಿಸಿ ಮುಟ್ಟಿಸಿದ್ದಾರಂತಾನೆ ಹೇಳ್ಬಹುದು. ಅಂದ್ರೆ ಡಿವೈಎಸ್ಪಿ ಪವನ್ ಕುಮಾರ್ ನೇತೃತ್ವದಲ್ಲಿ ಪ್ರಮುಖವಾಗಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ದಾಳಿ ನಡೆದಿರುವಂತದ್ದು. ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮಡಿಕೇರಿ, ಹೊಳಲ್ಕೆರೆ ಸೇರಿದಂತೆ ಬಹುತೇಕ ADC ನಂಜುಂಡೇಗೌಡ ಆಗಿರ್ಬೋದು ಪ್ರಮುಖ ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ BBMP ಕಚೇರಿಗೆ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ರಾಜ್ಯದ 18 ಕಡೆ ಈಗಾಗಲೇ ಭ್ರಷ್ಟ ಅಧಿಕಾರಿಗಳಿಗೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಬಂದ ಕಾರಣ ದೂರನ್ನ ಆಧರಿಸಿ DYSP ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳೆಲ್ಲ ದಾಳಿಯನ್ನ ಮುಂದುವರಿಸಿರುವಂತದ್ದು. ಬೆಳ್ಳಂ ಬೆಳಗ್ಗೆ ಯಾಕೆ ದಾಳಿ ನಡೆಸ್ತಾರೆ ಅಂದ್ರೆ ಅಧಿಕಾರಿಗಳು ಮನೆಯಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ದಾಳಿ ಮಾಡಿದಾಗ ಕೆಲವೊಂದು ಪರಿಶೀಲನೆಗೆ ಬೇಕಾದಂತಹ ಕಡತಗಳಾಗಿರ್ಬೋದು ಲೋಕಾಯುಕ್ತ ಅಧಿಕಾರಿಗಳಿಗೆ ಬಂದ ದೂರಿನ ಆಧಾರದ ಮೇರೆಗೆ ವಿಚಾರಣೆ ಮಾಡೋದಕ್ಕೆ ಅಂದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆ ಏಕಕಾಲಕ್ಕೆ ದಾಳಿಯನ್ನ ಕೂಡ ಮಾಡಿದ್ದಾರೆ. ಸದ್ಯ ಈಗ 6 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡಿರುವಂತದ್ದು, ಇನ್ನು ಕೂಡ ದಾಳಿ ಮುಂದುವರೆದಿದೆ. ಸದ್ಯ ಇನ್ನಷ್ಟು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಒಟ್ಟು 18 ಕಡೆಗಳಲ್ಲಿ ದಾಳಿ ನಡೆದಿದೆ. ಅದು ಕೂಡ ಸರ್ಕಾರಿ ಅಧಿಕಾರಿಗಳ ಸಂಬಂಧಪಟ್ಟಂತ ಅಂದ್ರೆ ಜನರ ಬಳಿ ಲಂಚ ಸ್ವೀಕಾರ ಮಾಡುತ್ತಿದ್ದ ಆರೋಪವನ್ನ ಇವರು ಎದುರಿಸಿದ್ದು. ಈ ಕಾರಣಕ್ಕಾಗಿ ದಾಳಿ ಕೂಡ ಮುಂದುವರೆದಿರುವಂತದ್ದು. ಹೇಮಕುಮಾರ್, ಭ್ರಷ್ಟ ಅಧಿಕಾರಿಗಳು ನಿದ್ದೆಯಲ್ಲಿದ್ದರು, ಬೆಳ್ಳಂ ಬೆಳಗ್ಗೆ ರಾಜ್ಯದ 18 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.